ಹರೇ ಕೃಷ್ಣ, ಎಲ್ಲರಿಗೂ ಪ್ರೀತಿಯ ನಮಸ್ತೆ. ನಿನ್ನೆ ನಮ್ಮಲ್ಲಿ ಸಂಜೆ 6 ಗಂಟೆ ನಂತರ ಉಂಟಲ್ಲ, ಜೋರು ಮಳೆ ಆಯ್ತಾ, ಮಳೆ ಗಾಳಿ ಕಂಡಾಬಟ್ಟೆ ಗಾಳಿ, ಹಾಗೆ ನಮ್ಮ ಶೀಟ್ ಎರಡು ಹಾರಿ ಹೋಯ್ತು. ನಮ್ಮ ಲೋಕಸ್ಟ್ ಶೆಡ್ ಇದ ಅವಸ್ಥೆ ನೋಡಿ, ಹೀಗೆ ಸರಿ ಮಾಡಿಸ್ತಾ ಇದ್ದೇನೆ. ಮತ್ತೆ ನಮ್ಮ ವೃದ್ಧಿಯನ್ನು ಒಬ್ಳನೆ ಮೇಲೆ ಅಂತ ಹೇಳಿಬಿಟ್ಟೆ, ಅದು ಬೆಳಿಗ್ಗೆ ಹುಲ್ಲೆಲ್ಲ ಹಾಕಿ ಅವಳನ್ನು ಮಾತ್ರ ಬಿಟ್ಟಿದ್ದೇನೆ ಕೈ ಕಾಲಾಡ್ಲಿಂದ. ಇವತ್ತು ನೋಡೋಕೆ ಫುಲ್ ಹುಷಾರಿದ್ದಾಳೆ ಅಂತ, ಒಂದು ಸ್ವಲ್ಪ ಸಹ ಸಿಂಪ್ಟಮೇ ಇಲ್ಲ ಡೆಲಿವರಿ ಇದ್ದು, ಇನ್ನು ಸಹ ಒಂದು ತಿಂಗಳು ಹೋಗ್ತದೆ ಅಂತ ಆಗ್ತದೆ ನನಗೆ, 8 ಮಂತ್ಸ್ ಆದದಷ್ಟೇ ಅಂತ. ನೋಡಿ ಇಲ್ಲಿ ನಾನು ಅಷ್ಟು ಚಂದ ಹುಲ್ಲು ಅವಳಿಗೆ ರಾಶಿ ಹಾಕಿದ್ದಾರಲ್ಲ, ಅದನ್ನು ಬಿಟ್ಟು ಅಲ್ಲಿ ಕಟ್ಟದಿಂದ ತೆಗೆದು ತಿನ್ನಲಿಕ್ಕೆ ಹೋಗ್ತಾ ಇದ್ದಾಳೆ. ಅವಳಿಗೊಂದು ಜೋಡಿ ಫ್ರೆಂಡ್, ಅವಳ ಸರಿ ಆಪೋಸಿಟ್ ಬ್ಲ್ಯಾಕ್ ಆ್ಯಂಡ್ ವೈಟ್. ಇವರು ಎಂಥ ಅವಾಂತರ ಮಾಡಿದ್ದು ಗೊತ್ತುಂಟ, ಲಾಸ್ಟ್ ಟೈಮ್ ಎಲ್ಲ ನಾನು ಸರಿ ಮಾಡಿಸಿದ್ದೆ, ಆಗ ಸೈಡ್ ಇದ್ದು ಎರಡಕ್ಕೆ ಅವರು ಇದು ಕಟ್ಟ ಹಾಕಲಿಲ್ಲ ಶೀಟಿಗೆ. ನಾನು ಹಾಗೆ ಅವರ ಕೆಲಸ ನೋಡಲಿಕ್ಕೆ ಇಲ್ಲಿ ಕೂತ್ಕೊಂಡಿರುವಾಗ ನಮ್ಮ ವಾರಿಜ ನೋಡಿ ಶೇಳೆ ಕೊಂಡಾಟ ನೋಡಿ ಅವಳದು, ಅವಳು ಕಾಯುದು, ಅವಳು ನಾನು ಈಗ ಬಿಡ್ತೇನೆ ಹೊರಗೆ, ಈಗ ಬಿಡ್ತೇನೆ ಹೊರಗೆ ಅಂತ. ನಿನ್ನೆ ಸಹ ಬಿಡಲಿಲ್ಲ ಅಲ್ಲ. ಹಾಗೆ ಇವ ನೋಡಿ ವಾರಿಜ ಮತ್ತು ವರ್ಧನ್ ಇದ್ದು ಇಬ್ಬರದು ಸಹ ಕೊಂಡಾಟ ಮತ್ತು ಆ ಸ್ನೇಹ ಭಾವ ಉಂಟಲ್ಲ, ಕಂಪ್ಲೀಟಾಗಿ ನಮ್ಮ ಅರ್ಜುನನಿಗೆ ಬಂದಿದೆ. ಅವ ಒಂದು ಒಳ್ಳೆ ಬ್ರೀಡ್ ಹೋರಿ ಆಗಲಿಕ್ಕೆ ಉಂಟು. ಈಗ ನೋಡಿ ಅಂತ ಅವನ್ ಮತ್ತು ವೃಂದ ಸೇಮ್ ಟು ಸೇಮ್ ಹೈಟ್ ಬಂದಿದ್ದಾರೆ ಅಂತ. ಮೊನ್ನೆವರೆಗೆ ಅರ್ಜುನ ಸಣ್ಣ ಸಣ್ಣ ಕಾಣ್ತಾ ಇರಲಿಲ್ವಾ? ನೋಡಿ ನನ್ನ ಹಿಂದಿನ ಫೋಟೋಸ್ ಎಲ್ಲ ನೋಡಿ ಎಷ್ಟು ಗಿಡ್ಡ ಇದ್ದ ಅಂತ. ಈಗ ಇನ್ನು ಒಂದು ತಿಂಗಳು ಕಳೆದಾಗ ವೃಂದಗಿಂತ ಸಹ ಅವನು ಹೈಟ್ ಹೋಗ್ತಾನೆ. ಕೊಡದ ವರ್ಷ ನಿದ್ರೆ ಇದೆಯಾನ ಒಡಿಗೆ ಅನ್ನ ಸೆಡಿಲಿಗಮಂತ ಲಕ್ಲೆ 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 ಎಲ್ಲರೆದ್ರು ನೋಡಿ. ಆದರೆ ವಾರಿಜನಿಗೆ ಇನ್ನೂ ಸಾಲಸ್ಯ ಬಿಡಲೇ ಇಲ್ಲ ವಾರಿಜ ಮತ್ತು ವರ್ಧನ್. ಯಾಕೆ ಹೇಳಿದರೆ ಮೋಸ್ಟ್ಲಿ ಅವ್ರು ನಿನ್ನೆ ಇಡೀ ರಾತ್ರಿ ನಿಂತಿದ್ರು ಅಂತ. ಅಂದರೆ ಅವರು ಅವರಿಬ್ಬರ ಪ್ಲೇಸ್ ಹತ್ರವೇ ಅದು ಶೀಟ್ ಹಾರಿದ್ದು, ಎಲ್ಲ ಹಾರಿ ಹೋಗಿ ನಮ್ಮ ತೋಡಿಗೆ ಬಿದ್ದಿದೆ ಅಂತ. ಅಡಿಕೆ ಮರ ಎಷ್ಟು ಹೋಗಿದೆ ಅಂತ ಗೊತ್ತಿಲ್ಲ. ಇದು ನಾನು ಇನ್ನೂ ಸಹ ತೋಟಕ್ಕೆ ಹೋಗಲಿಲ್ಲ ಇವತ್ತು. ಇದು ಇವರದ್ದು ಈಗ ಮಧ್ಯಾಹ್ನದ ಭೋಜನದ ಎಲ್ಲ ವ್ಯವಸ್ಥೆ ಎಲ್ಲ ಆಗ್ತಾ ಉಂಟು ನೋಡಿ. ಹುಲ್ಲೆಲ್ಲ ಹಾಕಿದ್ದೇನೆ, ಸ್ವಲ್ಪ ಹೊತ್ತಲ್ಲಿ ಎಲ್ಲ ಹುಲ್ಲು ಸಹ ಖಾಲಿ ಆಗ್ತದೆ. ಹೇಗೆ ಖಾಲಿ ಆಗ್ತದೆ ಅಂತ ಇಲ್ಲ. ಅವತ್ತಿನ ಹಾಗೆ ಇವತ್ತು ಇವತ್ತು 3ನೇ ದಿವಸ ವೃದ್ಧಿಗೆ ನಾನು ಬೆಲ್ಲ ಕೊಡಲಿಕ್ಕೆ ಬಂದಿದ್ದೇನೆ. ನಿನ್ನೆ ಹುಲ್ಲು ಕೊಟ್ಟದ್ದು, ಇವತ್ತು ಬೆಲ್ಲ ಕೊಟ್ಟದ್ದು. ಸೊ ಬಹಳಷ್ಟು ಜನರಿಗೆ ಅನಿಸ್ಬೋದು ನಾವು ನಮ್ಮ ಹಟ್ಟೆ ಕೆಲಸ ನಾವೇನು ಮಾಡೋದು, ನಮ್ಮ ಹಸುಗಳಿಗೆ ನಾವೇ ತಿನ್ನಲಿಕ್ಕೆ ಹಾಕೋದು, ಹಾಗಾದರೆ ಸಹ ಇದೊಂದು ಬೇರೆ ಸಪ್ರೇಟಾಗಿ ನಾವು ಕೊಡಬೇಕಾ ಅಂತ ಹೇಳಿ. ಈಗ ನೋಡಿ ನಾವು ಹಸುಗಳಿಗೆ ನಮ್ಮ ಗೋಮಾತೆಯರಿಗೆ ನಾವು ಹುಲ್ಲು ಹಾಕಲಿಕ್ಕೆ ಬರ್ತೇವೆ, ಅಕ್ಕಚ್ಚಿಕೊಳ್ಳಲಿಕ್ಕೆ ಬರ್ತೇವೆ, ಮತ್ತು ಕಟ್ಟುದು ಬಿಡುದು ಎಲ್ಲ ನಾವೇ. ಬಟ್ ಆ ಧಾವಂತದಲ್ಲಿ ಅದೊಂದು ಡ್ಯೂಟಿಯ ಹಾಗೆ ನಾವು ಮಾಡೋದಲ್ವಾ? ಆ ಧಾವಂತದಲ್ಲಿ ನಮಗೆ ನಮ್ಮ ಮನಸ್ಸಿನ ಕೋರಿಕೆಯನ್ನು ಅವಳಲ್ಲಿ ಹೇಳಿಕೊಳ್ಳಿಕ್ಕೆ ನಮಗೆ ಟೈಮ್ ಇರುವುದಿಲ್ಲ. ನಾವು ಅವಸರ ಅವಸರವಾಗಿ ಬರ್ತೇವೆ, ಬೇಗ ಬೇಗ ಕೆಲಸ ಮಾಡ್ತೇವೆ, ಹೋಗ್ತೇವೆ, ಒಂದು ಕೆಲಸ ಅಂತ ಮಾಡ್ತೇವೆ. ಇಲ್ಲಿ ಏನು ಗೊತ್ತುಂಟಾ, ಭಕ್ತಿಯ ಪ್ರಾಧಾನ್ಯತೆ ಇರೋದು. ಆ ಭಕ್ತಿ ಬರಬೇಕು, ಮತ್ತು ಮನಸ್ಸಿನಲ್ಲಿ ಏಕಾಗ್ರತೆಗೆ ಬೇಕಾಗಿ ಆ ಶ್ಲೋಕ ಇರೋದು. ಆ ಶ್ಲೋಕವನ್ನು ನಾವು ದಿನನಿತ್ಯ ಪಠಿಸಿ ಪಠಿಸಿ ಆಗುವಾಗ ಮನಸ್ಸಿನಲ್ಲಿ ಏಕಾಗ್ರತೆ ಬರ್ತದೆ, ಅದಕ್ಕೆ ಅದೊಂದು ಮೂಲ ವಸ್ತು. ಹಾಗಾಗಿ ಆ ಸ್ತೋತ್ರವನ್ನು ಹೇಳುತ್ತಾ ಮಾಡುವಾಗ ಅಲ್ಲಿ ನಮಗೆ ಸ್ವಲ್ಪ ಬೇಗ ಅದರ ಫಲಪ್ರಾಪ್ತಿ ಆಗ್ತದೆ. ನಾವು ನಿತ್ಯವೂ ಗೋಸೇವೆ ಮಾಡುವವರೇ ಅಲ್ಲ ಅಂತಲ್ಲ, ಅದರ ಫಲ ಕೂಡ ನಮಗೆ ಖಂಡಿತ ಸಿಗ್ತದೆ. ಅದರ ಜೊತೆಗೆ ನಾವು ಈ ರೀತಿಯಾದಂತಹ ಕಾರ್ಯವನ್ನು ಮಾಡೋದ್ರಿಂದ ಅದಕ್ಕೆ ಪೂರಕವಾಗಿ ನಮ್ಮ ಇಷ್ಟಾರ್ಥಗಳನ್ನು ಸ್ವಲ್ಪ ಬೇಗನೆ ನಾವು ಪೂರೈಸಿಕೊಳ್ಳಿಕ್ಕೆ ಆಗ್ತದೆ ಅಂತ ನಮ್ಮ ಶಾಸ್ತ್ರ ಪುರಾಣ ಹೇಳಿರೋದು. ಹಾಗಾಗಿ ನಾವು ಫಾಲೋ ಮಾಡುವ ಅಂತ ನಾನು ಹೇಳ್ತಾ ಇರೋದು. ಸಾಧ್ಯವಾದಷ್ಟು ಮಟ್ಟಿಗೆ ಎಲ್ಲರೂ ಸಹ ಮಾಡಿ, ಇದರಿಂದ ನಮಗೆ ಯಾವುದೇ ದೋಷ ಬರುವುದಿಲ್ಲ. ಮತ್ತು ಎಲ್ಲರಿಗೆ ಸಹ ಗೊತ್ತುಂಟು ಹಸುವಿನ ಮೇಲೆ ನಾವು ಕೈಯಾಡಿಸುವುದರಿಂದ ಏನು ಪ್ರಯೋಜನ ಉಂಟು ಅಂತ ಹೇಳಿ. ಯಾಕೆ ಅಂತ ಹೇಳಿದರೆ ಅವರ ಬೆನ್ನಲ್ಲಿ ಸೂರ್ಯನಾಡಿ ಇದೆ ಅಲ್ವಾ? ಸೂರ್ಯನಾಡಿಯೇ ಈ ವಾತಾವರಣದಲ್ಲಿ ಇರುವಂತಹ ಚಿನ್ನದ ಕಿರಣಗಳನ್ನು ಹೇಳ್ಕೊಳ್ಳುವಂತಹ ಶಕ್ತಿ ಇರುವುದು. ಅದು ಹೊರಗೆ ಅದನ್ನು ಹೊಮ್ತಾ ಇರ್ತದೆ, ಹಸುವಿನ ಶರೀರದಲ್ಲಿ ಹೊರಗೆ ಹೊಮ್ಮಿಕೊಂಡಿರ್ತದೆ. ಆಗ ಅದರ ಒಂದು ಪಕ್ಕಕ್ಕೆ ಬರುವಾಗ ಅದರ ಔರ ನಮಗೆ ಚೈತನ್ಯವನ್ನು ನೀಡಿ ನಮ್ಮ ಇಚ್ಛೆಯನ್ನು ಪೂರೈಸಿಕೊಳ್ಳಿಕ್ಕೆ, ನಮಗೆ ಸರಿಯಾದ ಪಥವನ್ನು ನಾವು ಬಳಸಿಕೊಳ್ಳಿಕ್ಕೆ ನಮ್ಮ ಬುದ್ಧಿಶಕ್ತಿಯಲ್ಲಿ ವೃದ್ಧಿ ಆಗ್ತದೆ ಅಂತ ನಾವೊಂದು ಲಾಜಿಕ್ ಆಗಿ ಹೇಳ್ಬೋದು. ಸೊ ಇದು ನನ್ನ ನಂಬಿಕೆ. ಹಾಗೆ ನೀವು ಕೂಡ ನಂಬಿಕೆ ವಿಶ್ವಾಸ ಇಟ್ಟು ಕೆಲಸ ಮಾಡಿ. ನನಗೆ ಇನ್ನೂ ಸಹ ಅದು ಬಯಹಟ ಆಗಲಿಲ್ಲ, ಹಾಗೆ ನಾನು ಪುಸ್ತಕ ಇಟ್ಕೊಂಡೇ ಮಾಡ್ತಾ ಇದ್ದೇನೆ. ಇಲ್ಲಿ ನಮ್ಮ ವರದನ ಎಕ್ಸ್ಪ್ರೆಷನ್ ನೋಡಿ ಅಂತೆ ಬೆಲ್ಲಕ್ಕೆ. ಆ್ಯಕ್ಚುಲಿ ಇಷ್ಟು ದಿವಸ ನಾನು ವೃದ್ಧಿಯನ್ನು ಸಪ್ರೇಟ್ ಆಗಿ ಹೊರಗೆ ಕಟ್ಟಿ ಎಲ್ಲ ಕೊಡ್ತಾ ಇದ್ದದಲ್ಲ, ಅವಳಿಗೆ ಇದೆಲ್ಲ ಗೊತ್ತಾಗ್ತಾ ಇರಲಿಲ್ಲ, ಈಗ ಇವಳಿಗೆ ಸಹ ಕೊಡ್ಬೇಕು ನಾವು. ಏನು
ಒಂದೊಂದು ಎಳ್ಳು ಹಿಂಡಿ ನಾನು ಕೊಟ್ಟು ಹೋಗ್ತೇನೆ ಉಳಿದವರಿಗೆ. ಈಗ ಯಾವುದೇ ದೇಸಿ ತಳಿಯ ಬ್ರೀಡನ್ನು ನಾವು ಹೇಗೆ ಡೆವಲಪ್ ಮಾಡ್ಬೋದು? ಆ ಕರುವಿಗೆ ಹೊರಗಿನ ಆರ್ಟಿಫಿಷಿಯಲ್ ಆಹಾರವನ್ನು ಕೊಡದೆ ಸ್ವಾಭಾವಿಕವಾದ ಆಹಾರವನ್ನೇ ಕೊಟ್ಟು ಹೇಗೆ ಒಳ್ಳೆ ಬ್ರೀಡ್ ತಯಾರು ಮಾಡಬಹುದು ಅಂತ ನಾನು ಈ ವಿಡಿಯೋದಲ್ಲಿ ನಿಮಗೆ ಹೇಳ್ತಾ ಇದ್ದೇನೆ. ನಮ್ಮ ಅಡುಗೆ ಮನೆಯಲ್ಲಿ ಸಿಗುವಂತಹ ಸಾಸಿವೆ ಕಾಳು, ಕಪ್ಪು ಉಪ್ಪು, ಒಳ್ಳೆ ಮೆಣಸು ಮತ್ತು ಓಮ ಇವೆಲ್ಲವನ್ನು ಸಹ 250 ಗ್ರಾಮ್ನಷ್ಟು ನಾವು ತೆಕ್ಕೊಂಡು ಮಿಕ್ಸಿಯಲ್ಲಿ ಹಾಕಿ ಪುಡಿ ಮಾಡಿ ಮಜ್ಜಿಗೆಯೊಟ್ಟಿಗೆ ಸೇರಿಸಿ ಎರಡು ತಿಂಗಳಿಗೆ ಒಂದು ಸರ್ತಿ ಅದನ್ನು ಕುಡಿಸಬೇಕು. ಇದು ನಮ್ಮ ಕರುಗಳ ಉತ್ತಮ ಬೆಳವಣಿಗೆಗೆ ಸಹಕಾರಿಯಾಗಿದೆ. ಇದನ್ನು ನಾವು ಕೊಡ್ತಾ ಇದ್ದರೆ ಬೇರೆ ಯಾವುದೇ ಒಂದು ಆರ್ಟಿಫಿಷಿಯಲ್ ಫುಡ್ಡು ನಮ್ಮ ಕರುಗಳ ಗ್ರೋತಿಗೆ ಬೇಕಾಗಿ ನಾವು ಕೊಡಬೇಕಂತ ಇಲ್ಲ. ಅಲ್ಲದೆ ಈಗ ಕರುಗಳು ಏಜಿಗೆ ಬರುವ ಹೊತ್ತಿಗೆ ಅದನ್ನು ನಾವು ಗಮನಿಸಿಕೊಂಡು ಯಾವುದಾದ್ರೂ ಕಾಳು ದ್ವಿದಳ ಧಾನ್ಯವನ್ನು ಸ್ವಲ್ಪ ನೀರಲ್ಲಿ ನೆನೆಸಿ ಮೊಳಕೆ ಬರಿಸಿ ಒಂದೊಂದು ಮುಷ್ಟಿಯಷ್ಟು ವಾರಕ್ಕೆ ಒಮ್ಮೆ ಎಲ್ಲ ನಾವು ಕೊಡ್ಬೋದು. ರೆಗ್ಯುಲರ್ ಆಗಿ ಕೊಡಬೇಕಂತ ಇಲ್ಲ, ಯಾಕೆಂದ್ರೆ ಅವರ ದೇಹದಲ್ಲಿಯೇ ಅವರಿಗೆ ಬೇಕಾದಂತಹ ಉತ್ತಮ ಆಹಾರವನ್ನು ತಯಾರಿಸಿಕೊಳ್ಳುವಂತಹ ಶಕ್ತಿ ಇದ್ದೇ ಇರ್ತದೆ. ಅಂದ್ರೆ ನನ್ನ ಯೂಟ್ಯೂಬ್ ಚಾನೆಲ್ ಸ್ವಲ್ಪ ಗ್ರೋತ್ ತುಂಬಾ ಸ್ಲೋ ಉಂಟು. ಆ್ಯಕ್ಚುಲಿ ನಾನು ಫಸ್ಟಿಗೆ ಯೂಟ್ಯೂಬ್ ಚಾನೆಲ್ ಸ್ಟಾರ್ಟ್ ಮಾಡಿದ್ದು ಹೀಗೆ ಇವರದ್ದೆಲ್ಲ ಒಂದು ನೆನಪಿಗಿರಲಿಂದ, ಆಮೇಲೆ ನನಗೆ ಪ್ರಾಬ್ಲಮ್ಸ್ ಎಲ್ಲ ಆಯ್ತಲ್ಲ, ಸೊ ನನಗೆ ಈಗ ಅದುವೇ ಒಂದು ಪ್ರೊಫೆಷನ್ ಕೂಡ ಆಗಿದೆ. ಹಾಗಾಗಿ ಪ್ಲೀಸ್ ನನ್ನ ಚಾನೆಲ್ನ ಎಲ್ಲ ವಿಡಿಯೋಸನ್ನು ನೋಡಿ, ನನಗೆ ಸಪೋರ್ಟ್ ಮಾಡಿ, ನಮ್ಮ ಈ ಹೋರಿಗಳನ್ನು ಸಾಕುವಂತಹ ಶಕ್ತಿ ನನಗೆ ಅದರಿಂದ ಪ್ರಾಪ್ತಿಯಾಗಲಿ ಅಂತ ನಿಮ್ಮ ಹತ್ರ ಎಲ್ಲ ನನ್ನದೊಂದು ಕೈಂಡ್ ರಿಕ್ವೆಸ್ಟ್ ಆಯಿತಾ. ಪ್ಲೀಸ್ ಥ್ಯಾಂಕ್ ಯು ಫಾರ್ ವಾಚಿಂಗ್. ಟೇಕ್ ಕೇರ್, ಬೈ ಬೈ. ಜೈ ಗೋಮಾತಾ, ಜೈ ಗೋಪಾಲ್, ಜೈ ಗೋಬಕ್.